ಎಲ್ರಿಗೂ ನಮಸ್ಕಾರ. ಇವತ್ತು ಫೋನ್ಪೇಯಲ್ಲಿ ನಿಮ್ಮ ವಾಹನದ ಫಾಸ್ಟ್ಯಾಗನ್ನು ನಿಮ್ಮ ಮೊಬೈಲ್ ಯೂಸ್ ಮಾಡಿಕೊಂಡು ಹೇಗೆ ರೀಚಾರ್ಜ್ ಮಾಡುವುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿಯವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ ಬೆಲ್ ಬಟನ್ ಒತ್ತುವ ಮೂಲಕ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಮೊದಲನೇದಾಗಿ ಫೋನ್ಪೇ ಆ್ಯಪಿಗೆ ಹೋಗಿ, ಅದರಲ್ಲಿ ಕೆಳಗಡೆ ಬನ್ನಿ, ಇಲ್ಲಿ ಫಾಸ್ಟ್ಯಾಗ್ ರೀಚಾರ್ಜ್ ಅಂತ ಇದೆ, ಇದನ್ನು ಸೆಲೆಕ್ಟ್ ಮಾಡಿ. ನೋಡಿ, ಇಲ್ಲಿ ಬೇರೆ ಬೇರೆ ಬ್ಯಾಂಕಿನ ಫಾಸ್ಟ್ಯಾಗನ್ನು ರೀಚಾರ್ಜ್ ಮಾಡ್ಕೊಳ್ಬೋದು. ನಿಮ್ಮ ಫಾಸ್ಟ್ಯಾಗು HDFC ಬ್ಯಾಂಕ್ ಇದಿರ್ಬೋದು, ಸಿಟಿ ಯೂನಿಯನ್ ಬ್ಯಾಂಕ್ ಇದಿರ್ಬೋದು, ಅಥವಾ ICICI ಬ್ಯಾಂಕ್ ಇರ್ಬೋದು, ಯಾವುದೇ ಬ್ಯಾಂಕಿನ ಫಾಸ್ಟ್ಯಾಗನ್ನು ಇದರಲ್ಲಿ ರೀಚಾರ್ಜ್ ಮಾಡ್ಕೊಳ್ಬೋದು. ನಂದು ಫಾಸ್ಟ್ಯಾಗು ಸಿಟಿ ಯೂನಿಯನ್ ಬ್ಯಾಂಕಿಂದ ಬಂದಿರೋದು, ಸೊ ಹಾಗಾಗಿ ಸಿಟಿ ಯೂನಿಯನ್ ಬ್ಯಾಂಕ್ ಫಾಸ್ಟ್ಯಾಗ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಕಾರ್ ನಂಬರ್ನ ಟೈಪ್ ಮಾಡಿ ಇಲ್ಲಿ. ನೋಡಿ, ನಿಮ್ಮ ವಾಹನದ ನಂಬರ್ನ ಟೈಪ್ ಮಾಡಬೇಕು. ಕನ್ಫರ್ಮ್ ಅಂತ ಕೊಡಿ. ಎಂಟರ್ ಅಮೌಂಟ್, ನಿಮಗೆ ಎಷ್ಟು ಅಮೌಂಟ್ ರೀಚಾರ್ಜ್ ಮಾಡಬೇಕು ಅಷ್ಟು ಅಮೌಂಟನ್ನು ಟೈಪ್ ಮಾಡಿ ಸೆಂಡ್ ಅಂತ ಕೊಡಿ. ನೋಡಿ, ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್, ನಿಮ್ಮ ಫಾಸ್ಟ್ಯಾಗು ರೀಚಾರ್ಜ್ ಆಗಿದೆ. ನೋಡಿ, ಮೆಸೇಜ್ ಕೂಡ ಬರುತ್ತೆ ನಿಮ್ಮ ಮೊಬೈಲಿಗೆ. ನೋಡಿ, ಇಲ್ಲಿ ₹100 ಹ್ಯಾಸ್ ಬೀನ್ ಲೋಡೆಡ್ ಆನ್ ಯುವರ್ ಸಿಟಿ ಯೂನಿಯನ್ ಬ್ಯಾಂಕ್ ಫಾಸ್ಟ್ಯಾಗ್. ನೋಡಿ, ಅವೈಲೇಬಲ್ ಬ್ಯಾಲೆನ್ಸ್ 385. ನೋಡಿ, ₹100 ನಿಮ್ಮ ಸಿಟಿ ಯೂನಿಯನ್ ಬ್ಯಾಂಕ್ ಫಾಸ್ಟ್ಯಾಗಿಗೆ ರೀಚಾರ್ಜ್ ಆಗಿದೆ ಅಂತ ತೋರಿಸ್ಕೊಡ್ತಾ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಮ ಫಾಸ್ಟ್ಯಾಗನ್ನು ಫೋನ್ಪೇಯಲ್ಲಿ ನಿಮ್ಮ ಮೊಬೈಲ್ ಯೂಸ್ ಮಾಡಿಕೊಂಡು ಎಷ್ಟು ಸುಲಭದಲ್ಲಿ ರೀಚಾರ್ಜ್ ಮಾಡ್ಕೋಬೋದು ಅಂತ. ಧನ್ಯವಾದಗಳು.